ಓಕೆ ನಂಜನ್ಗೂಡು ಕೊರೋನಾ ನಂಜಿನ ರಹಸ್ಯ ಏನಪ್ಪ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಏನಿದು ನಂಜನ್ಗೂಡು ನಂಜಿನ ರಹಸ್ಯ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಬಯಲ್ ಮಾಡ್ತೀವಿ ಮೈಸೂರಿಗೆ ಹಬ್ಬಿತ್ತು ನಂಜನ್ಗೂಡು ರಹಸ್ಯ ನಂಜನ್ಗೂಡು ಕಾರ್ಖಾನೆ ಆ ನೌಕರನಿಗೆ ಕೊರೋನಾ ಬಂದಿದ್ದಾದರೂ ಹೇಗೆ ಕೊರೋನಾ ಪರೀಕ್ಷೆಗೂ ಮೊದಲು ಎಲ್ಲೆಲ್ಲಿ ಹೋಗಿದ್ದ ಆ ವ್ಯಕ್ತಿ ಕೊರೋನಾದಿಂದ ಗುಣಮುಖ ಬಳಿಕ ಆ ವ್ಯಕ್ತಿ ಹೇಳಿದ್ದಾದ್ರೂ ಏನು ಇದು ನಂಜನ್ಗೂಡಿನ ನಂಜಿನ ರಹಸ್ಯ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮೈಸೂರಿನ ಹಳ್ಳಿಯಲ್ಲೂ ಕೂಡ ಇದೀಗ ಕೊರೋನಾ ಸೋಂಕು ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿದೆ ಎಲ್ಲವೂ ಕೂಡ ನಂಜನ್ಗೂಡಿನ ಜುಬಿಲಿಯಂಟ್ ಕಾರ್ಖಾನೆಯ ನಂಜು ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ರಹಸ್ಯವಾದ್ರು ಏನು ಏನ್ ಮಾತನಾಡಿದ್ದಾರೆ ಪೇಶೆಂಟ್ ಆತ ಎಲ್ಲೆಲ್ಲಿ ಹೋಗಿದ್ದ ಅನ್ನೋದು ಸದ್ಯಕ್ಕೆ ಶಾಕಿಂಗ್ ಆಗಿ ಕಾಡ್ತಾ ಇದೆ ಯಾರ್ಯಾರನ್ನೆಲ್ಲ ಭೇಟಿ ಮಾಡಿದ್ದ ಆ ನಂಜನ್ ಕಾರ್ಮಿಕ ಆ ಕೇಸ್ ನಂಬರ್ ಫಿಫ್ಟಿ ಟೂ ಏನಿದ್ದಾನೆ ಆತ ಎಲ್ಲೆಲ್ಲಿ ಹೋಗಿದ್ದ ಎಲ್ಲೆಲ್ಲಿ ಓಡಾಡಿದ್ದ ಆ ಕುರಿತಂತೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅಧಿಕಾರಿಗಳಿಗಾಗಿರಬಹುದು ಅಧಿಕಾರಿಗಳಿಗಾಗಿರ್ಬಹುದು ಪೊಲೀಸರಿಗಾಗಿರ್ಬಹುದು ಹಾಗಾದ್ರೆ ಆತ ಏನೇನ್ ಮಾತನಾಡಿದ್ದಾನೆ ಪ್ರತಿನಿಧಿ ಜೊತೆ ಆ ಪೇಶೆಂಟ್ ನಂಬರ್ ಐವತ್ತೆರಡು ಏನಿದ್ದಾನೆ ಆತ ಏನೇನ್ ಮಾತಾಡಿದ್ದಾನೆ ಅಂತ ಕೇಳಿಸ್ಕೊಂಡಿದ್ದೀರಾ ಇದೀಗ ಒಂದು ಖಾಸಗಿ ನ್ಯೂಸ್ ವೆಬ್ಸೈಟ್ ದ ನ್ಯೂಸ್ ಮಿನಿಟ್ ವೆಬ್ಸೈಟ್ ಅನ್ನುವಂತ ವೆಬ್ಸೈಟ್ಗೂ ಕೂಡ ಈತ ಸಂದರ್ಶನವನ್ನ ನೀಡಿದ್ದಾನೆ ಫೋನ್ ಮುಖಾಂತರ ಹಾಗಾದ್ರೆ ಆ ಪೇಶಂಟ್ ಏನೇನ್ ಮಾತನಾಡಿದ್ದಾರೆ ಏನೆಲ್ಲ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಪ್ರಶ್ನೆ ಈ ರೀತಿಯಾಗಿದೆ ನಿಮ್ಮ ವಯಸ್ಸೆಷ್ಟು ಅಂತ ಕೇಳಲಾಗುತ್ತೆ ಪ್ರತಿನಿಧಿ ಈ ಕ್ವಶನ್ ಅನ್ನ ಕೇಳಿದಾಗ ಆ ಪೇಷಂಟ್ ಕೊರೋನಾ ರೋಗಿ ಏನಿದ್ದಾನೆ ಆತ ಉತ್ತರಿಸ್ತಾನೆ ಆತನ ವಯಸ್ಸು ಮೂವತ್ತೈದು ವರ್ಷ ಅಂತ ಸೊ ಈ ರೀತಿಯಾಗಿ ಅವರ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಿಮಗೆ ಸೋಂಕು ಹಬ್ಬಿದ್ದು ಹೇಗೆ ಅನ್ನುವಂಥ ಕ್ವಶನ್ ಅನ್ನು ಕೇಳಲಾಗುತ್ತೆ ನಿಜಕ್ಕೂ ನನಗೆ ಈ ಕ್ಷಣದವರೆಗೂ ಗೊತ್ತಿಲ್ಲ ಸರ್ ಮಾರ್ಚ್ ಹದಿಮೂರರಂದು ಬೆಳಗ್ಗೆ ಎಂದಿನಂತೆ ಬಸ್ ಹಿಡಿದು ನಂಜನಗೂಡಿನಲ್ಲಿರುವ ಔಷಧಿ ಕಾರ್ಖಾನೆಗೆ ಅಂತ ಹೋದೆ ಕೆಲಸ ಮಾಡುವ ಹೊತ್ತಲ್ಲಿ ಜ್ವರ ಬಂದಂತಾಗಿ ಸುಸ್ತಾಯಿತು ವೈದ್ಯರಲ್ಲಿಗೆ ಹೋಗಲು ನಿರ್ಧರಿಸಿದೆ ಮನೆಗೆ ಬಂದು ಕುಟುಂಬದ ವೈದ್ಯರಲ್ಲಿಗೆ ಹೋದೆ ಜ್ವರಕ್ಕೆ ಮದ್ದು ನೀಡಿದ್ರು ಎರಡು ದಿನ ತೆಗೆದುಕೊಂಡೆ ಶನಿವಾರ ಭಾನುವಾರ ಎಲ್ಲಿಗೂ ಹೋಗಲಿಲ್ಲ ಮನೆಯಲ್ಲಿಯೇ ವಿಶ್ರಾಂತಿ ಪಡೆದೆ ಅಂತ ಆತ ಉತ್ತರ ಮಾಡ್ತಾರೆ ನೆಕ್ಸ್ಟ್ ಕ್ವಶನ್ ಜ್ವರ ಕಡಿಮೆ ಆಯ್ತಾ ನಿಮಗೆ ಮುಂದೇನಾಯ್ತು ಅಂತ ಕೇಳಲಾಗುತ್ತೆ ಅದಕ್ಕೆ ಉತ್ತರ ಈ ರೀತಿಯಾಗಿದೆ ಹೌದು ಸ್ವಲ್ಪ ಕಡಿಮೆ ಆದಂತ ಅನ್ನಿಸ್ತು ಮಾರ್ಚ್ ಹದಿನಾರರಂದು ಎಂದಿನಂತೆ ಕೆಲಸಕ್ಕೆ ಹೋದೆ ಮಾರ್ಚ್ ಹದಿನೇಳರಂದು ಸ್ವಲ್ಪ ಸುಸ್ತಿದ್ರು ಕೂಡ ಮೈಸೂರಿನಲ್ಲಿ ಪರಿಚಿತ್ ಪರಿಚಿತರೊಬ್ಬರ ಗೃಹ ಪ್ರವೇಶಕ್ಕೆ ನಾಲ್ವರು ಗೆಳೆಯರೊಂದಿಗೆ ಹೋದೆ ಮನೆಗೆ ಬಂದ ಮೇಲೆ ವಿಪರೀತ ಅನಾರೋಗ್ಯಕ್ಕೆ ಒಳಗಾದೆ ಮಾರ್ಚ್ ಹತ್ತೊಂಬತ್ತರಂದು ಮತ್ತೆ ವೈದ್ಯರಲ್ಲಿಗೆ ಹೋದೆ ಅವರು ರಕ್ತ ಪರೀಕ್ಷೆ ನಡೆಸಿ ಔಷಧಿಯನ್ನ ಕೊಟ್ಟರು ಆದ್ರೆ ಕಡಿಮೆ ಆಗ್ಲಿಲ್ಲ ಮಾರ್ಚ್ ಇಪ್ಪತ್ತರಂದು ಅತ್ತೆ ಸಲಹೆ ಮೇರೆಗೆ ಮೈಸೂರಿನ ಗೋಪಾಲಗೌಡ ಆಸ್ಪತ್ರೆಗೆ ತೆರಳಿದೆ ಅಲ್ಲಿ ಎದೆ ಭಾಗದ ಎಕ್ಸ್ರೇ ಮಾಡಿದ್ರು ಮಾರ್ಚ್ ಇಪ್ಪತ್ತೊಂದರಂದು ಗೋಪಾಲಗೌಡ ಆಸ್ಪತ್ರೆಗೆ ಅಡ್ಮಿಟ್ ಅಂತ ಆ ಪೇಷಂಟ್ ಉತ್ತರಿಸ್ತಾನೆ ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾಗಿದ್ದು ಯಾವಾಗ ಡೆಡ್ಲಿ ಕ್ವಶ್ಚನ್ ಇದು ಯಾರಿಗಾದರೂ ಆಘಾತ ಹಾಗೆ ಆಗುತ್ತೆ ಸೊ ಆತ ಕೊರೋನಾದಿಂದ ಬಳಲ್ತಾ ಇದ್ದು ಇಷ್ಟೆಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಏನು ಉತ್ತರ ಕೊಡ್ತಾನೆ ಆ ಪೇಶೆಂಟ್ ಅಂತ ನೋಡೋಣ ಅಂದು ಜನತಾ ಕರ್ಫ್ಯೂ ಇತ್ತು ವೈದ್ಯರು ಇನ್ನೊಂದು ಎಕ್ಸ್ರೇ ಮಾಡಿದ್ರು ಅದರಲ್ಲಿ ಏನೂ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ ಮಾರ್ಚ್ ಇಪ್ಪತ್ತ್ ಮೂರರಂದು ನಿಮೋನಿಯಾ ಇದೆ ಅಂತ ವೈದ್ಯರು ಖಚಿತಪಡಿಸಿದ್ರು ಮತ್ತಷ್ಟು ವೈದ್ಯಕೀಯ ಪರೀಕ್ಷೆ ಬಳಿಕ ಮಾರ್ಚ್ ಇಪ್ಪತ್ತಾರರಂದು ನನಗೆ ಕೊರೋನಾ ಬಂದಿದೆ ಅಂತ ಗೊತ್ತಾಯಿತು ಅಂತ ಆತ ಆನ್ಸರ್ ಮಾಡ್ತಾನೆ ಸೊ ಇಷ್ಟಕ್ಕೆ ಸುಮ್ಮನಾಗಲ್ಲ ವೆಬ್ಸೈಟ್ ನ ಪ್ರತಿನಿಧಿ ಮತ್ತೆ ಕ್ವಶನ್ ಅನ್ನ ಕೇಳ್ತಾರೆ ನಿಮಗೆ ಸೋಂಕು ತಗುಲಿದ್ದು ಹೇಗೆ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಇದು ಅದಕ್ಕೆ ಉತ್ತರ ಆಗ್ಲೇ ಹೇಳಿದ್ನಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತ ಉತ್ತರ ಮಾಡ್ತಾನೆ ಆ ಏನೂ ಏನು ಗೊತ್ತಿಲ್ಲ ಸೋಂಕು ಹೇಗೆ ತಗುಲ್ತು ಅಂತ ಉತ್ತರಿಸ್ತಾನೆ ಅಷ್ಟೇ ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ ಸೋಂಕು ಬರುವ ಮುನ್ನ ನೀವು ಎಲ್ಲೆಲ್ಲಿ ಓಡಾಡಿದ್ರಿ ಅಂತ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಉತ್ತರ ಈ ರೀತಿಯಾಗಿದೆ ಸೋಂಕು ಬರುವ ಮುನ್ನ ನಾನು ಚಾಮರಾಜನಗರ ಗುಂಡ್ಲುಪೇಟೆಗೆ ಹೋಗಿದ್ದೆ ಸಂಬಂಧಿಕರೊಬ್ಬರ ಜಮೀನು ಖಾತಾ ಸಂಬಂಧ ತಾಲೂಕು ಪಂಚಾಯತ್ ಕಚೇರಿಗೆ ಅಲ್ದಾಡಿದ್ದೆ ಇದು ಬಿಟ್ಟು ನಾನು ಎಲ್ಲಿಗೂ ಹೋಗಿರ್ಲಿಲ್ಲ ಮನೆ ಬಿಟ್ರೆ ಕಾರ್ಖಾನೆ ಕಾರ್ಖಾನೆ ಬಿಟ್ರೆ ಮನೆ ಅಷ್ಟೇ ಯಾವುದೇ ಗೆಳೆಯರನ್ನು ಭೇಟಿ ಮಾಡಿರ್ಲಿಲ್ಲ ಅಂತ ಆತ ಉತ್ತರಿಸ್ತಾನೆ ಸೋಂಕು ಬರುವ ಮುನ್ನ ಎಲ್ಲೆಲ್ಲಿ ಓಡಾಡಿದ್ರಿ ಅಂತ ಕೇಳಿದಾಗ ಆತ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದಾನೆ ಅನ್ನೋದನ್ನ ಬಿಚ್ಚಿಡ್ತಾನೆ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ಬಿಚ್ಚಿಡ್ತಾನೆ ಚಾಮರಾಜನಗರ ಗುಂಡ್ಲುಪೇಟೆಗೆ ಹೋಗಿದ್ದಷ್ಟೇ ಸಂಬಂಧಿಕರೊಬ್ಬರ ಜಮೀನು ಖಾತಾ ಸಂಬಂಧ ತಾಲೂಕು ಪಂಚಾಯತ್ ಕಚೇರಿಗೆ ಅಲ್ದಾಡಿದ್ದೆ ಇದು ಬಿಟ್ಟು ನಾನ್ ಎಲ್ಲಿಗೂ ಹೋಗಿರ್ಲಿಲ್ಲ ಮನೆ ಬಿಟ್ರೆ ಕಾರ್ಖಾನೆ ಕಾರ್ಖಾನೆ ಬಿಟ್ರೆ ಮನೆ ಅಷ್ಟೇ ಅಂತ ಆ ಕೊರೋನಾ ಪೇಶೆಂಟ್ ಹೇಳ್ತಾನೆ ಯಾವುದೇ ಗೆಳೆಯರನ್ನು ಭೇಟಿ ಮಾಡಿರಲಿಲ್ಲ ಅಂತ ಕೂಡ ಆತ ಉತ್ತರಿಸ್ತಾನೆ ಇದು ನಂಜನ್ಗೂಡಿನ ನಂಜಿನ ರಹಸ್ಯ ಈ ರೀತಿಯಾಗಿದೆ ಈ ಪೇಶೆಂಟ್ ನಿಂದಲೇ ಸುಮಾರು ಜನ ಪೇಷಂಟ್ಸ್ಗಳಿಗೆ ಇದೀಗ ಕೊರೋನಾ ಸ್ಪ್ರೆಡ್ ಆಗಿರುವಂಥದ್ದು ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ ನಿಮ್ಮ ಅಭ್ಯಾಸಗಳೇನು ಅಂತ ಆ ಪ್ರತಿನಿಧಿ ಕ್ವಶನ್ ಮಾಡ್ತಾರೆ ಅದಕ್ಕೆ ಉತ್ತರ ನನಗೆ ಕುಡಿಯುವ ಅಭ್ಯಾಸ ಇಲ್ಲ ನಾನು ಸಿಗರೇಟ್ ಸೇದುವುದಿಲ್ಲ ಪಾನ್ ಗುಟ್ಕಾ ಜಗಿಯುವ ಅಭ್ಯಾಸವೂ ಇಲ್ಲ ಬೇರೆ ಅಭ್ಯಾಸಗಳೇನೂ ಇಲ್ಲ ಅಂತ ಆ ವ್ಯಕ್ತಿ ಆನ್ಸರ್ ಮಾಡ್ತಾರೆ ನಿಮ್ಗೇನಾದರೂ ಅಭ್ಯಾಸಗಳಿದೆಯಾ ಅಂತ ಪ್ರತಿನಿಧಿ ಸಹಜವಾಗಿ ಕ್ವಶನ್ ಮಾಡಿದಾಗ ನನಗೆ ಕುಡಿಯುವ ಅಭ್ಯಾಸ ಇಲ್ಲ ನಾನು ಸಿಗರೇಟ್ ಕೂಡ ಸೇದುವುದಿಲ್ಲ ಪಾನ್ ಗುಟ್ಕಾ ಜಗಿಯುವ ಅಭ್ಯಾಸವೂ ಇಲ್ಲ ಬೇರೆ ಅಭ್ಯಾಸಗಳೇನೂ ಇಲ್ಲ ಅಂತ ಆತ ಆ ತನಗಿರುವಂತಹ ಅಭ್ಯಾಸದ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಡ್ತಾನೆ ಯಾವ ಅಭ್ಯಾಸವೂ ಕೂಡ ನನಗೆ ಇಲ್ಲ ಅಂತ ಆತ ಹೇಳ್ತಾನೆ ಮೊದಲಿಗೆ ಟ್ರಾವೆಲ್ ಹಿಸ್ಟ್ರಿ ಆಯಿತು ನಂತರ ಅಭ್ಯಾಸದ ಬಗ್ಗೆ ಕೂಡ ಹೇಳ್ತಾನೆ ನೀವು ಚೀನಾಗೆ ಹೋಗಿ ಬಂದಿದ್ರಂತೆ ಹೌದಾ ಅಂತ ಆ ಪ್ರತಿನಿಧಿ ಕ್ವಶನ್ ಕೇಳ್ತಾರೆ ಅದಕ್ಕೆ ಉತ್ತರ ಈ ರೀತಿಯಾಗಿದೆ ಹೀಗಂತ ಯಾರು ಸುದ್ದಿ ಹಬ್ಬಿಸಿದ್ರೋ ಗೊತ್ತಿಲ್ಲ ನನ್ನ ಬಳಿ ವೀಸಾನು ಇಲ್ಲ ಪಾಸ್ಪೋರ್ಟು ಇಲ್ಲ ನಾನು ವಿದೇಶಕ್ಕೂ ಹೋಗಿಲ್ಲ ನನಗೆ ಸುಳ್ಳು ಹೇಳುವ ಅಗತ್ಯ ಇಲ್ಲ ನಾನು ದಿನಾ ಬೆಳಗ್ಗೆ ಕಂಪನಿಯ ವಾಹನದಲ್ಲಿ ಕಾರ್ಖಾನೆಗೆ ಹೋಗ್ತೇನೆ ಬರ್ತೇನೆ ನನಗೆ ಹೆಂಡತಿ ಮೂರು ವರ್ಷದ ಮಗ ಇದ್ದಾನೆ ಇದರಲ್ಲಿ ಮುಚ್ಚಿಡುವಂಥದ್ದು ಏನೂ ಇಲ್ಲ ಅಂತ ಆ ವ್ಯಕ್ತಿ ಆನ್ಸರ್ ಮಾಡ್ತಾನೆ ಸೊ ಚೀನಾಗೆ ಹೋಗಿ ಬಂದಿದ್ರಂತೆ ನಿಜಾನ ಒಂದ್ ರೀತಿ ಆಗಿರುವಂತಹ ಗಾಸಿಪ್ ಸ್ಪ್ರೆಡ್ ಆಗಿತ್ತು ಮೆಡಿಕಲ್ ಕಾರ್ಖಾನೆ ಆಗಿರೋದ್ರಿಂದ ಈ ವ್ಯಕ್ತಿ ಬೇರೆ ದೇಶಕ್ಕೆ ಏನಾದ್ರೂ ಹೋಗಿ ಬಂದಿದ್ದಾನಾ ಅಥವಾ ಬೇರೆ ದೇಶದ ಕಂಟೈನರ್ ಇಲ್ಲಿ ಏನಾದ್ರೂ ಬಂದಿತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು ಅದಕ್ಕೆ ಆತ ಉತ್ತರಿಸಿದ್ದು ಈ ರೀತಿ ಹೀಗಂತ ಯಾರು ಸುಳ್ಳು ಸುದ್ದಿ ಹಬ್ಬಿಸಿದ್ರೋ ಗೊತ್ತಿಲ್ಲ ನನ್ನ ಬಳಿ ವೀಸಾನೂ ಇಲ್ಲ ಪಾಸ್ಪೋರ್ಟು ಇಲ್ಲ ನಾನು ವಿದೇಶಕ್ಕೂ ಹೋಗಿಲ್ಲ ನನಗೆ ಸುಳ್ಳು ಹೇಳುವ ಅಗತ್ಯ ಇಲ್ಲ ನಾನು ದಿನಾ ಬೆಳಗ್ಗೆ ಕಂಪನಿಯ ವಾಹನದಲ್ಲಿ ಕಾರ್ಖಾನೆಗೆ ಹೋಗ್ತೇನೆ ಬರ್ತೇನೆ ನನಗೆ ನನಗೆ ಹೆಂಡತಿ ಮೂರು ವರ್ಷದ ಮಗ ಇದ್ದಾನೆ ಇದರಲ್ಲಿ ಮುಚ್ಚಿಡುವಂತದ್ದು ಏನು ಇಲ್ಲ ಅಂತ ಆ ಪೇಶೆಂಟ್ ಆನ್ಸರ್ ಮಾಡ್ತಾರೆ ಕೊನೆಯದಾಗಿ ಏನ್ ಹೇಳ್ತೀರಿ ಅಂತ ಆ ಪ್ರತಿನಿಧಿ ಕ್ವಶನ್ ಮಾಡಿದಾಗ ನನಗೆ ಸೋಂಕು ಹೇಗೆ ಬಂತ ಗೊತ್ತಿಲ್ಲ ಆದ್ರೆ ನಾನು ಗುಣಮುಖರಾಗಲು ಸಹಕರಿಸಿದ ಮೈಸೂರು ಜಿಲ್ಲಾಡಳಿತಕ್ಕೆ ವೈದ್ಯಕೀಯ ತಂಡಕ್ಕೆ ಧನ್ಯವಾದವನ್ನ ತಿಳಿಸುತ್ತೇನೆ ಅಂತ ಆ ರೋಗಿ ಆ ಕೊರೋನಾ ಸ್ಪ್ರೆಡ್ ಆಗಿರುವಂತಹ ರೋಗಿ ಆನ್ಸರ್ ಮಾಡ್ತಾರೆ ನಂಜನ್ಗೂಡಿನ ಜುಬಿಲಿಯಂಟ್ ಕಾರ್ಖಾನೆಯ ಒಬ್ಬ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕು ದೃಢಪಡುತ್ತೆ ಆ ಕೊರೋನಾ ಸೋಂಕಿನಿಂದಾಗಿ ಇಷ್ಟು ಕೇಸ್ ಮೈಸೂರಲ್ಲಿ ಹೆಚ್ಚಾಗಲು ಇದಕ್ಕೆ ಕಾರಣವಾಗಿರುತ್ತೆ ಆಗಿರುತ್ತೆ ಆ ವ್ಯಕ್ತಿಯಿಂದಲೇ ಬೇರೆ ಎಲ್ರಿಗೂ ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಇರುವಂತವರೆಲ್ಲರಿಗೂ ಕೂಡ ಕೊರೋನಾ ಸೋಂಕು ತಗುಲಿದೆ ಸೆಕೆಂಡರಿ ಕಾಂಟ್ಯಾಕ್ಟ್ ಇರುವಂತವರಿಗೂ ಕೂಡ ಕೊರೋನಾ ಸೋಂಕು ತಗುಲಿದೆ ಹಾಗಾದ್ರೆ ಈ ವ್ಯಕ್ತಿಗೆ ಕೊರೋನಾ ಹೇಗೆ ಸ್ಪ್ರೆಡ್ ಆಯ್ತು ನಂಜನಗೂಡಿನ ಕೊರೋನಾ ನಂಜಿನ ರಹಸ್ಯ ಆದ್ರೂ ಏನು ಅನ್ನುವಂತ ಪ್ರಶ್ನೆ ಕಾಡ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ಇದೀಗ ಉತ್ತರ ಸಿಕ್ಕಿದೆ ದ ನ್ಯೂಸ್ ಮಿನಿಟ್ ವೆಬ್ಸೈಟ್ ನಡೆಸಿರುವಂತಹ ಈ ಸಂದರ್ಶನದಲ್ಲಿ ಆ ವ್ಯಕ್ತಿ ಎಲ್ಲಾ ಮಾಹಿತಿಯನ್ನ ಬಿಚ್ಚಿಡ್ತಾನೆ ಆತನ ಟ್ರಾವೆಲ್ ಹಿಸ್ಟ್ರಿ ಏನು ಆತನಿಗೆ ಏನಾದ್ರೂ ಬೇರೆ ಅಭ್ಯಾಸ ಇತ್ತ ಆತ ಬೇರೆ ಎಲ್ಲಾದ್ರೂ ಹೋಗಿದ್ನ ಅಥವಾ ವಿದೇಶಕ್ಕೆ ಪ್ರಯಾಣ ಕುರಿತು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಆ ಕೊರೋನಾ ರೋಗಿ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಂಜನ್ಗೂಡಿನ ನಂಜಿನ ರಹಸ್ಯ ಏನಪ್ಪಾ ಅಂತ ತುಂಬಾ ಜನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಬಿಟ್ಟಿದ್ರು ಯಾಕಂದ್ರೆ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿತ್ತು ಒಂದೂವರೆ ಸಾವಿರ ಜನ ಕೆಲಸ ಮಾಡುವಂತಹ ಜುಬಿಲಿಯಂಟ್ ಕಾರ್ಖಾನೆ ಇದು ಎಲ್ಲರನ್ನು ಕೂಡ ಪ್ಯಾರಂಟ್ ಮಾಡಲಾಗಿದೆ ಅವರ ಕುಟುಂಬಸ್ಥರನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ ಅದರಲ್ಲಿ ತುಂಬಾ ಜನರಿಗೆ ಇದೀಗ ಕೊರೋನಾ ಸೋಂಕು ದೃಢಪಟ್ಟಿದೆ ಸೊ ಸ್ವಲ್ಪ ದಿನ ಆದ್ರೆ ಬೆಂಗಳೂರಿನ ಈ ನಂಬರ್ ಕ್ರಾಸ್ ಮಾಡುತ್ತೆ ಅಂದ್ರೆ ಮೈಸೂರಿನ ನಂಜನಗೂಡಿನ ನಂಬರ್ ಕ್ರಾಸ್ ಮಾಡುತ್ತೆ ಅನ್ನುವಂತ ಆತಂಕ ಇತ್ತು ಸೊ ಹಾಗಾಗಿ ಮೊದಲ ಪೇಶೆಂಟ್ ಏನಿದ್ದಾನೆ ನಂಜನಗೂಡಿನ ಮೊದಲ ಕೊರೋನಾ ರೋಗಿ ಆತನಿಗೆ ಇಂಟರ್ವ್ಯೂ ಮಾಡಲಾಗುತ್ತೆ ಫೋನ್ ಮುಖಾಂತರ ಸೊ ಆವಾಗ ಈತ ಎಲ್ಲ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಆತ ಎಲ್ಲೆಲ್ಲಿ ಹೋಗಿದ್ದ ಎಲ್ಲೆಲ್ಲಿ ಬಂದಿದ್ದ ಹೇಗೆ ಆತನಲ್ಲಿ ಮೊದಲಿಗೆ ಸೋಂಕು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತು ಆನಂತರ ಯಾವ್ಯಾವ ಹಾಸ್ಪಿಟಲ್ಗೆ ಹೋಗಿದ್ದ ಆ ನಂತರ ಅವರ ಅತ್ತಿಯ ಸಲಹೆ ಮೇರೆಗೆ ಗೋಪಾಲಗೌಡ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತಾನಂತೆ ಆಗ ಆತನಲ್ಲಿ ನಿಮೋನಿಯಾ ಇದೆ ಅಂತ ಗೊತ್ತಾಗುತ್ತಂತೆ ಕೊರೋನಾ ಲಕ್ಷಣಗಳು ಏನೆಲ್ಲ ಇದಾವಲ್ಲ ಅದೆಲ್ಲವೂ ಕೂಡ ನಿಮೋನಿಯಾ ಲಕ್ಷಣಗಳು ಇದ್ದಂತೆ ಇರುತ್ತೆ ಅಂತ ಈಗಾಗಲೇ ವೈದ್ಯರು ಕೂಡ ಸ್ಪಷ್ಟಪಡಿಸಿದ್ದಾರೆ ಎಲ್ಲಾ ಮಾಹಿತಿಯನ್ನ ಈ ರೋಗಿ ಹಂಚಿಕೊಂಡಿದ್ದಾನೆ